ಹುಣಸೂರು ಬಂದಿದ್ದರು. ಅವ್ರು ಬಂದಾಗ ಒಂದು ಮಾತು ಹೇಳ್ತಾರೆ, ನಾನೇ ಹಣಕಾಸು ಸಚಿವ ಇದ್ದೀನಿ, ನಾನೇ ಇಷ್ಟು ಕೆಲಸ ಮಾಡಿಲ್ಲ, ಜಿ ಟಿ ದೇವ್ರು ಎಲ್ಲಿಂದ ತಂದು ಮಾಡುತ್ತಾ ಅಂತ ಹೇಳ್ತಿದ್ರು. ಆ ರೀತಿ ನಾನು ಮಾಡಿರ್ತಕ್ಕಂಥ ದಾಖಲೆಗಳಿದ್ದಾವೆ, ನಾನೇನೇನು ಮಾಡಿದ್ದೀನಿ ಕ್ಷೇತ್ರಗಳಿಗೆ ಅಂತಕ್ಕಂಥದ್ದನ್ನು. ಒಂದೇ ಒಂದು ಸಂದರ್ಭ, ಯಾವ ಸಂದರ್ಭ, ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನೇರವಾಗಿ ಕ್ಷೇತ್ರ ಜನತೆಗೂ ತಿಳಿಸ್ದೆ, 50,000 ಜನ ಸೇರಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಟೌನಲ್ಲಿ ಬಿ ಜೆ ಪಿ ಸೇರಿದ ಮೇಲೆ ನಾನು ಸೋತಾಗ, ಯಡಿಯೂರಪ್ಪನವರು ಗೃಹ ಮಂಡಳಿ ಅಧ್ಯಕ್ಷನ ಮಾಡಿದಾಗ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಸ್ಥಳೀಯ ನಾಯಕರುಗಳು ರಾಜ್ಯದ ನಾಯಕರುಗಳು ಆ ಗೃಹ ಮಂಡಳಿ ಮಾಡ್ತಕ್ಕಂಥ ಬಡಾವಣೆಗಳನ್ನು ಮಾಡಿಸ್ಬಾರ್ದು ಅಂತೇಳಿ ತನಿಖೆಗೆ ಹಾಕ್ಸಿದ್ಬಿಟ್ರೆ, ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ನೀವಿಬ್ಬರೂ ಸೇರ್ಕೊಂಡು ನಮ್ಮ ಬಿ ಜೆ ಪಿಗೆ ಹೋದೆ ಅಂತೇಳಿ ನೀವು ಮಾಡಿದ್ದೀರಿ. ಆದರೆ ಅವತ್ತು ಎಷ್ಟೊಂದು ಇದೇ ರೀತಿ ನಾನು ತೇಜವಧೆ ಮಾಡ್ತಕ್ಕಂಥ ಹೇಳಿಕೆಗಳು, ಗೊತ್ತಿಲ್ಲದೆ ಇರ್ತಕ್ಕಂಥ ಸಂಬಂಧಪಡದೆ ಇರ್ತಕ್ಕಂಥವ್ರಿಗೆಲ್ಲ ಟಿ ವಿ ಸ್ಟೇಟ್ಮೆಂಟ್ಗಳು ಬೇಕಾದಷ್ಟು ಕೊಡಿಸಿದ್ರು. ಆದರೆ ನಮ್ಮ ರೈತರು ಜಿ ಟಿ ದೇವೇಗೌಡರು ಏನು ಅಂತ ಗೊತ್ತಿರೋದ್ರಿಂದ ಅವ್ರು ಯಾರೂ ಕೂಡ ಯಾವುದೇ ತನಿಖೆಗಳಲ್ಲೂ ಕೂಡ ಮಾಡಿಸಿದ್ರು ಕೂಡ ನಾನು ನಿಮ್ಮ ಕೈಲಿ ಫೋನ್ ಮಾಡಿಸಿಲ್ಲ. ಸಿದ್ದರಾಮಯ್ಯನವ್ರಿಗೆ ಗೊತ್ತು, 25 ವರ್ಷ ಅವ್ರ ಜೊತೆ ಇದ್ದೆ, ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ. ಕುಮಾರಸ್ವಾಮಿಯವ್ರ ಕೈಲಿ ನಾನು ಒಂದೇ ಒಂದು ಫೋನು, ನಾನು ಕಂಪ್ಲೇಂಟ್ ಮಾಡ್ತಾರೆ ಕಾಂಗ್ರೆಸ್ನವರು ಅಂತ ಹೆದರಿ ನನ್ನ ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವು ಒಂದೂ ಮಾಡಿಲ್ಲ. ನನ್ನ ಮಗ ನಾನು 20 ದಿವಸ ಜೈಲಲ್ಲಿರಬೇಕು ಅಂತೇಳಿ ರೇವಣ್ಣವ್ರು ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ರೇವಣ್ಣವರೇ, ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ, ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ, ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ, ಯಾವ ಮಂತ್ರಿಗಳಾದರೂ ಸರಿ, ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ 54 ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ. ನಾನು ಯಾವ ಲೀಡ್ರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ, ನನ್ನ ಕೇಸ್ ಹಾಕವ್ರೆ, ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ ತಪ್ಪಿಸಿ ಅಂತೇಳಿ ನಾನು ಹೇಳಿಲ್ಲ. ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂಧನ ತಪ್ಪಿತು ಅಂತೇಳಿ ದಯಮಾಡಿ ಕ್ಷಮಿಸಿ ರೇವಣ್ಣವರೇ. ನನ್ನ ಕುಟುಂಬನೇ ಬೇರೆ, ನಾನು ಬೆಳೆದು ಬಂದಿರೋದೇ ಬೇರೆ, ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರ ಕೈಯಿಂದನೇ ಸಾಧ್ಯ ಇಲ್ಲ, ನೀವ್ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ದೇವರಿಗೆ ಮಾತ್ರ ಗೊತ್ತು ನನ್ನ ಬದುಕು, ಹಂಗೆ ಬದುಕ್ತಾ ಇದ್ದೀನಿ ನಾನು. ದಯವಿಟ್ಟು ಈ ರೀತಿ ಅವನ ಜೈಲಿಗೆ ಹಾಕ್ಬಿಡ್ತಾಯಿದ್ರು, ನಾವು ತಪ್ಪಿಸಿದ್ದೀವಿ, ಈ ಹೇಳಿಕೆಗಳು ಜನರ ಮನಸ್ಸಲ್ಲಿ ಏನೋಗುತ್ತೆ? ನಾವು ಕಾಂಗ್ರೆಸ್ ಅವ್ರು ಮಾಡ್ತಿದ್ರು ತಪ್ಪಿಸ್ಬಿಟ್ಟು, ಇದನ್ನು ನಾನು ನಿಮ್ಮ ಅವ್ರನ್ನೇ ಕೇಳ್ತೀನಿ ರೇವಣ್ಣವ್ರನ್ನೇ, ಬೆಳಗಾವಿನ ಅಧಿವೇಶನದಲ್ಲಿ ಏನು ರೇವಣ್ಣ ಯಾವತ್ತು ಹೇಳಿದೆ, ಅದು ಯಾವ ಕೇಸಲ್ಲಿ? ಹೌಸಿಂಗ್ ಬೋರ್ಡಲ್ಲಿ ನೀವಿಬ್ಬರೂ ಸೇರ್ ಮಾಡಿದ್ರಿ, ದಳ ಕಾಂಗ್ರೆಸ್ ಇಬ್ಬರು ಬಿ ಜೆ ಪಿಗೆ ಹೋದ್ನಲ್ಲ ಅಂತ. ಆದರೆ ಯಾವತ್ತೂ ಕೂಡ ನಾನು ಆ ರೀತಿಯ ಅಪರಾಧನೂ ಮಾಡಿಲ್ಲ. ನನ್ನ ಮೇಲೆ, ನನ್ನ ಮಗ ಹರೀಶ್ ಗೌಡನ ಮೇಲೆ ಯಾವುದೇ ಕೇಸ್ಗಳು ಕೂಡ ಇಲ್ಲ, ಬಂಧಿಸ್ತಕ್ಕಂಥ ವಿಷಯನೇ ಬಂದಿಲ್ಲ, ಆ ಸಂದರ್ಭನೂ ಬಂದಿಲ್ಲ. ಇದನ್ನು ಸತ್ಯವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಜಿ ಟಿ ದೇವೇಗೌಡನ ಬಂಧಿಸಬೇಕು ಅಂತೇಳಿ ಸಿದ್ದರಾಮಯ್ಯನವರು ಸೇರಿದಂತೆ ಯಾವ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಂತ್ರಿಗಳು ಯಾರು ಕೂಡ ನನ್ನ ಬಂಧಿಸ್ರಿ, ಅರೆಸ್ಟ್ ಮಾಡಿರಿ, ಕೇಸ್ ಹಾಕಿರಿ, ಯಾವುದು ಇಲ್ಲ. ಅದು ಯಾವ ಕೇಸ್ ಇದೆ ಹೇಳಿ, ಕೇಸ್ ಇದ್ದರೆ ತಾನೇ ಅರೆಸ್ಟ್ ಮಾಡಬೇಕು, ಯಾವ ಕೇಸು ಇಲ್ಲ. 17ರಲ್ಲಿ ಸಿದ್ದರಾಮಯ್ಯ ಬಂಧಿಸಿ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ, ಇದ್ರೆ ತಾನೇ ಹೇಳಬೇಕು. ಅವರು ಹೋರಾಟ ಮಾಡಿದ್ದೀವಿ ರಾಜಕೀಯವಾಗಿ,
ಆ ಚಿಲ್ಲರೆ ಕೆಲಸ ನಮ್ಮಲ್ಲಿ ಆಗಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ನಡೆದಿಲ್ಲ, ನನ್ನ ಮೇಲೂ ನಡೆದಿಲ್ಲ. ಸಿದ್ದರಾಮಯ್ಯನವರು ಸೇಡ್ ತೀರಿಸ್ಕೊಳ್ಳೋಕ್ಕೆ ರಾಜಕೀಯ ಮಾಡಿದ್ದಾರೆ, ನನ್ನ ಸೋಲಿಸ್ತಕ್ಕಂಥ ಎಲ್ಲ ಪ್ರಯತ್ನವೂ ಕೂಡ ಮಾಡಿದ್ದಾರೆ. ಆದರೆ ವೈಯಕ್ತಿಕವಾಗಿ ಜಿ ಟಿ ದೇವೇಗೌಡನ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಯಾವತ್ತೂ ಕೂಡ ಹೇಳೋ ಸಂದರ್ಭ ಬಂದಿಲ್ಲ, ಹೇಳಿಲ್ಲ. ನನಗೆ ಅದನ್ನೇ ಅವ್ರು ಬೆಳಗಾವಿ ಅಧಿವೇಶನದಲ್ಲಿ ಬರ್ತಾರೆ. ನಾನು ರೇವಣ್ಣ ಭಾರಿ ಚೆನ್ನಾಗಿದ್ದೀವಿ, ಆತ್ಮೀಯತೆ ಇದೆ, ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ನಾನು ರೇವಣ್ಣವ್ರನ್ನ ಬೆಳಗಾವಿನಲ್ಲಿ ಕೇಳಿ ನಿಮ್ಮ ಸಂಪೂರ್ಣ ಮಾಹಿತಿ ಹೇಳ್ತೇನೆ, ಯಾಕೆ ಹಿಂಗೆ ಹೇಳಿದಿರಿ ಅಂತ. ಅಷ್ಟೇ ವಿಷಯ, ಬೇರೆ ಏನಿಲ್ಲ. ಧನ್ಯವಾದಗಳು ತಮಗೆಲ್ಲ. ನನಗೆ ಸುರೇಶ್ ಬಾಬು ಫೋನ್ ಮಾಡಿದರು, ನಾಯಕರು, ಬೇರೆ ಯಾರೂ ಫೋನ್ ಮಾಡಿಲ್ಲ. ಸುಮ್ಮನೆ ನಾವು ಕರೆದೋ. ನೋಡಪ್ಪ, ನನಗೆ ಚುನಾವಣಾ ಸಂದರ್ಭದಲ್ಲಾಗಲಿ ನಾನೇ ಪಕ್ಷದ ಮೀಟಿಂಗ್ಗಳಿಗೆ ನಾನೇ ಕರೀತಿದ್ದೆ. ಮಹೇಶ್ ಅವ್ರು ಕರೀತಿದ್ದೆ, ಪುಟ್ಟರಾಜ್ ಅವ್ರು ಕರೀತಿದ್ದೆ, ನಮ್ಮ ನಾಗಮಂಗಲ ಸುರೇಶ್ ಗೌಡನ ಕರೀತಿದ್ದೆ, ಎಲ್ಲ ಕೋರ್ ಕಮಿಟಿ ಇದ್ದರು. ನಾನೇ ದೂರವಾಣಿ ಮಾಡಿ ಅವ್ರನ್ನೇ ಕರೀತಿದ್ದೆ. ಅವ್ರು ಯಾರೊಬ್ಬರು ನನಗೆ ಮಾತಾಡಿ, ಅವರೆಲ್ಲರೂ ನನಗೆ ಗೊತ್ತಿಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಎಲ್ಲ ಸ್ನೇಹಿತರೆ. ಅವರು ಕೂಡ ಯಾವತ್ತೂ ನನಗೆ ಮಾತಾಡಿಸಿಲ್ಲ, ಪಕ್ಷದ ವಿಚಾರದಲ್ಲಾಗಲಿ ಚುನಾವಣೆ ವಿಚಾರದಲ್ಲಾಗಲಿ. ಮತ್ತೆ ಪದೇ ಪದೇ